ಅಗ್ರಹಾರಕ್ಕೆ ದರ್ಶನ್ ಗ್ಯಾಂಗ್ ಶಿಫ್ಟ್ ಆಗತ್ತ. ಇವತ್ತು ಖಾಕಿ ಕಸ್ಟಡಿ ಅಂತ್ಯವಾಗಲಿದ್ದು ಮಧ್ಯಾಹ್ನ ದರ್ಶನ್ ಗ್ಯಾಂಗ್ ಅನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲು ಸೇರೋದು ಫಿಕ್ಸ್. ಕಳೆದ 10 ದಿನಗಳಿಂದ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿದೆ, ವಿಚಾರಣೆಗಳನ್ನ ಎದುರಿಸಿತು. 10 ದಿನ ಕಳೆದಿದೆ, 2 ಬಾರಿ ಪೊಲೀಸರು ವಶಕ್ಕೆ ಪಡೆದು ತನಿಖೆ ನಡೆಸಿದ್ದಾರೆ. ಇವತ್ತಿಗೆ ತನಿಖೆ ಬಹುತೇಕ ಮುಕ್ತಾಯವಾಗಿದೆ, ಜೈಲಿಗೆ ಕಳಿಸೋದಕ್ಕೆ ತೀರ್ಮಾನಿಸಲಾಗಿದೆ. ಎಲ್ಲ 17 ಆರೋಪಿಗಳ ಹೇಳಿಕೆಯನ್ನ ತನಿಖಾ ತಂಡ ದಾಖಲಿಸಿಕೊಂಡಿದೆ. ಎಲ್ಲ ಆರೋಪಿಗಳಿಂದ ಸಾಕ್ಷ್ಯಗಳ ಸಂಗ್ರಹ ಮಾಡಿದ್ದಾರೆ ಪೊಲೀಸರು. ಡಿಎನ್ಎ ಸೇರಿದಂತೆ ಎಲ್ಲ ವೈದ್ಯಕೀಯ ತಪಾಸಣೆಯೂ ಅಂತ್ಯ ಆಗಿದೆ. ಸಂಜೆ 4 ಗಂಟೆಗೆ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಈವರೆಗಿನ ತನಿಖಾ ಮಾಹಿತಿ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ ಪೊಲೀಸರು. 24ನೇ ACMM ಕೋರ್ಟ್ಗೆ ದರ್ಶನ್ ಗ್ಯಾಂಗ್ ಅನ್ನ ಹಾಜರುಪಡಿಸಲಾಗುತ್ತೆ. ಕಳೆದ 10 ದಿನಗಳಿಂದ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿದೆ. ಎಲ್ಲ 17 ಆರೋಪಿಗಳ ವಿಚಾರಣೆ ಮುಗಿದಿದೆ, ಹೇಳಿಕೆಯನ್ನ ತನಿಖಾ ತಂಡ ದಾಖಲಿಸಿಕೊಂಡಿದೆ. ಈ ಹತ್ಯೆಯ ಕ್ರೌರ್ಯವನ್ನ ಕ್ರೂರತೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಆರೋಪಿ. ಒಂದೊಂದು ಮಾಹಿತಿಯೂ ಕೂಡ ಬೆಚ್ಚಿ ಬೀಳಿಸೋ ಹಾಕಿದೆ. ಬಹುತೇಕ ತನಿಖೆ ಕೂಡ ಅಂತ್ಯ ಆಗಿದ್ದು ಮತ್ತೆ ಕಸ್ಟಡಿಗೆ ಪಡೆಯೋದು ಬೇಡ ಅನ್ನೋ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರಂತೆ. ಅಲ್ಲಿಗೆ ಜೈಲಿಗೆ ಹೋಗೋದು ಪಕ್ಕ, ಪರಪ್ಪನ ಅಗ್ರಹಾರ ಜೈಲು ಸೇರೋದು ಕನ್ಫರ್ಮ್. ಸಂಜೆ 4 ಗಂಟೆಗೆ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಇಲ್ಲಿವರೆಗಿನ ತನಿಖಾ ಮಾಹಿತಿಯನ್ನ ಪೊಲೀಸರು ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ಎಲ್ಲ 17 ಆರೋಪಿಗಳ ಹೇಳಿಕೆ ತನಿಖಾ ತಂಡ ದಾಖಲಿಸಿಕೊಂಡಿದೆ. ಈ ಪ್ರಕರಣದಲ್ಲಿ ಹಲವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅರೆಸ್ಟ್ ಆಗಿರುವಂತಹ ಆರೋಪಿಗಳು 17 ಮಂದಿ. A1 ಆರೋಪಿ ಪವಿತ್ರ ಗೌಡ ಆದರೆ A2 ಆರೋಪಿ ದರ್ಶನ್ 10 ದಿನಗಳಿಂದ ಕಸ್ಟಡಿಗೆ ತಗೊಂಡು ಪೊಲೀಸರು ವಿಚಾರಣೆ ನಡೆಸಿದರು. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸಿ ಈಗ ಆ ತನಿಖಾ ಮಾಹಿತಿಯನ್ನ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ ಪೊಲೀಸರು. ಇವತ್ತೇ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಗ್ಯಾಂಗ್ ಶಿಫ್ಟ್ ಆಗುತ್ತಾ? ಸಂಜೆ 4 ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈಗಾಗಲೇ 2 ಬಾರಿ ಕಸ್ಟಡಿಗೆ ತಗೊಂಡು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಮತ್ತೆ ಕಸ್ಟಡಿಗೆ ಪಡೆಯೋದು ಬೇಡ ಅನ್ನೋ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರಂತೆ, ಯಾಕಂದ್ರೆ ಬಹುತೇಕ ತನಿಖೆ ಕೂಡ ಅಂತ್ಯ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.